ನಾನು ಕೇಳಿದ್ದು ಇವಳಿಗೆ ನೀವು ಯಾಕೆ ಹೊಡಿಯಕ್ ಹೋದ್ರಿ ಅಂತ ಅದು ನೀವು ಮಾಡಿದ ತಪ್ಪು ಯಾಕೆಂದ್ರೆ ಇವಳನ್ನು ನಂಬಿ ತಪ್ಪಿಗೆ ಇವಳಿಗೆ ನಾನು ಹೊಡಿಬೇಕು ಯಾಕೆ ಈ ಬೆತ್ತ ನನ್ ಕೊಡ್ಸಿದಾನೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ ನಿನ್ ಮೇಲೆ ನನಗೆ ಅನುಮಾನ ಇತ್ತು ಕಣೆ ನಿನ್ನ ನಡವಳಿಕೆನ ತುಂಬಾ ಸರಿ ನೋಡಿದ್ದೆ ನಾನು ಹೊಸರಿ ತರ ನಾಟಕ ಮಾಡ್ತಾ ಇದ್ದೆ ಅದ್ರ ಅನುಮಾನನೂ ಇತ್ತು ನನಗೆ ಅಂದಾಗ ನೀನು ಆರಾಮಾಗಿ ಓಡಾಡ್ಕೊಂಡಿದ್ಯಲ್ಲ ಮೇಲೆ ಅನುಮಾನ ಶುರುವಾಯ್ತು ಮದುವೆ ಮನೇಲಿ ನೀನು ಮಾನ್ಯತಾ ಮಂಜರಿ ಸೇರಿ ಒಳ್ಳೆ ನಾಟಕ ಆಡದ್ರಲ್ಲ ಆಗ್ಲೇ ನೀನು ಒಳ್ಳೆ ಉದ್ದೇಶದಲ್ಲಿಲ್ಲ ಅಂತ ಅರ್ಥ ಆಯ್ತು ಅದಕ್ಕೆ ನಿನ್ನ ಮೂಲ ಹುಡ್ಕೊಂಡು ಹೋಗಿದ್ದೆ ನಾನು ನಾನು ಹೋಗಿದ್ದು ಅವರಾತ್ರಿ ಭಜನೆಗೆ ಅಂತ ಆರಾಮಾಗಿದ್ಯಾ ನಾನು ಹೋಗಿದ್ದು ನೀನ್ ಯಾರು ಅಂತ ಪತ್ತೆ ಮಾಡಕ್ಕೆ ನೀವೆಲ್ರು ನನ್ನ ಕ್ಷಮಿಸ್ಬಿಡಿ ಬಿಡಿ ಒಂದ್ ತರ ಇದ್ದೆ ಈ ಮನೇನ ಸುಡುಗಾಳು ಮಾಡ್ತೀನಿ ಇವಳನ್ನ ಕರ್ಕೊಂಡು ಬಂದು ತಪ್ಪಾಡ್ಬಿಟ್ಟೆ ನಾನು ಅಪರ್ಣ ಸತ್ತಾಗ ನನ್ ಜೀವನ ಖಾಲಿ ಅನಿಸ್ತು ಜಾಗ ತುಂಬಕ್ಕೆ ಈ ಪಾಪಿನ ಕರ್ಕೊಂಡ್ ಬಂದೆ ನಾನು ಆದ್ರೆ ಇವಳು ಇಡೀ ಮನೇ ಖಾಲಿ ಮಾಡಕ್ಕೆ ಎತ್ತಾಕದ್ವು ಅಂತ ಗೊತ್ತಾಗಿಲ್ಲ ನನಗೆ ಬಾ ಈ ಪಾಪಿ ಯಾರು ಅಂತ ನೋಡ್ತಾ ಇದ್ದೀರಾ ನೀವು ಈ ಪಾಪಿ ಯಾರು ಅಂತ ಗೊತ್ತೇ ನಮ್ಮ ಈ ಮನೆ ದುಡ್ ಮೇಲೆ ಪ್ರತಿ ತಿಂಗಳು ಒಂದು ಪಾಲ್ ಕಳಿಸ್ತಿದ್ವಲ್ಲ ಅಮ್ಮ ಸಾಂಬಶಿವರಾಯ್ರು ಅವ್ರ ಮಗಳ ಅಮ್ಮ ಇವಳು ಖೀನ್ ಹೇಳ್ತಾ ನೀನು ಈ ಪಾಪಿ ಈ ಮನೆ ಮೇಲೆ ನಮ್ಮ ಅಪ್ಪನ ಮೇಲೆ ಸೇರ್ ತೀರ್ಸ್ಕೋಬೇಕು ಅಂತ ಹೇಳಿ ನನ್ನನ್ನು ದಾನವಾಗಿ ಉಪಯೋಗಿಸ್ಕೊಂಡ್ರು ಇವಳಿಂದಾಗಿ ಮನೆ ನೆಮ್ಮದಿನೇ ಹಾಳಾಗೋಯ್ತು ನನ್ನ ತಮ್ಮಂದಿರ ಪ್ರಾಣಕ್ಕೆ ಸಮಸ್ಯೆ ಆಗೋಯ್ತು ಕೂಡ ಸಹ ಒನ್ ತಟ್ಟು ಬಂದ್ರು ಇಷ್ಟಕ್ಕೆಲ್ಲ ಕಾರಣ ಇವ್ರಿ ಅಯ್ಯೋ ಪಾಪಿ ನಿಮ್ಮ ಅಪ್ಪ ದೇವಸ್ಥಾನದಲ್ಲಿ ಒಡಬೇಕು ಸಿಕ್ಕಾಕೊಂಡ್ರು ಅದಕ್ಕೆ ನಮ್ಮ ಅಪ್ಪ ಸಾಕ್ಷಿ ಹೇಳಿದ್ರು ಇದಕ್ಕೆಲ್ಲ ನಾವೇನೇ ಮಾಡಕ್ಕಾಗತ್ತೆ ನಿಮ್ ಕರ್ಮನ ನೀವೇ ಅನ್ಭವಿಸ್ಬೇಕು ನಮ್ಮ ಬಂದು ನಮ್ಗೆ ತೊಂದರೆ ಕೊಡ್ತಿದ್ಯಾ ನಮ್ಮ ಅಪ್ಪ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಒಬ್ರು ಪ್ರಾಣ ಉಳಿಸು ಒಬ್ರು ಪ್ರಾಣ ಉಳಿಸೋದಕ್ಕೆ ನಿನ್ ಪ್ರಾಣ ಬೇಕಾದ್ರೆ ಕೊಡು ಅಂತ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಆದ್ರೆ ನೀವು ಈ ಮನೆಗೆ ಬಂದು ಮನೇಲಿರೋ ಪ್ರಾಣಗಳನ್ನೆಲ್ಲ ತೆಗೆಯಿಟ್ ನೋಡಿದ್ರಲ್ಲ ಸತಿ ಯೋಚನೆ ಮಾಡಿ ಒಬ್ಬ ಕಳ್ಳನ ಮಗಳಿಗೆ ರೋಷ ಇರಬೇಕಾದ್ರೆ ನ್ಯಾಯದ ಹಾದಿ ನಡೆಯೋ ನಮ್ಮ ಅಪ್ಪನ ಮಕ್ಕಳು ನಾವು ನಮಗೆ ರೋಷ ಇರಬೇಡ ಇಂಥ ಪಾಪಿ ನೀನು ಮಾಡ್ಬೇಕು ನೀನೇ ಹೇಳಪ್ಪ ನೀನನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ಗೋದಂಡ ನಿನ್ನ ಮದುವೆ ಮಾಡ್ಕೊಂಡ್ ಮನೆಗೆ ಕರ್ಕೊಂಡ್ ಬಂದಾಗ ನಮ್ಗೆ ಯಾರಿಗೂ ಇಷ್ಟ ಇಲ್ದ ಇದ್ರು ನನ್ನ ಮಗನ್ ಸಂತೋಷಕ್ಕೋಸ್ಕರ ನಿನ್ನ ಮನೆ ತುಂಬಿಸ್ಕೊಂಡ್ವಿವ್ರೆಲ್ಲ ಇಷ್ಟೊಂದು ಪ್ರೀತಿ ಕೊಟ್ರು ನಿನಗೆ ನಮ್ ಮೇಲೆ ಸೇರ್ ತೀರ್ಸ್ಕೊಳಕ್ ನಮ್ ಮನೆಗ್ ಬಂದಿಯ ನೀನು ಒಂದು ಬುದ್ಧಿ ಮಾತು ಹೇಳಿದ್ರೆ ಕೇಳಿ ತಿಳ್ಕೊಂಡು ತಿದ್ಕೊಳ್ಳೋರ್ಗೆ ಏನ್ ಬೇಕಾದ್ರೂ ಹೇಳ್ಬೋದು ಇಂಥ ಪಾಪಿಗಳಿಗೆ ನೀವು ಎಷ್ಟೇ ಪ್ರವಚನ ಮಾಡಿದ್ರು ತಲೆ ಬುಡ ಏನು ಅರ್ಥ ಆಗಲ್ಲ ದೇವರಿಗೆ ಹಾಕೋ ಹಾರದಲ್ಲಿ ಒಂದೊಂದ್ಸಲಿ ಹೂವಿನ ಜೊತೆ ಮುಳ್ಳು ಸೇರ್ಕೊಂಡಿರುತ್ತೆ ದೇವರ ಮೇಲೆ ಇದ್ದೀನಿ ಅನ್ನೋ ಮಾತ್ರಕ್ಕೆ ಆ ಮುಳ್ಳು ಹೂ ಆಗಕ್ ಸಾಧ್ಯ ಇಲ್ಲ ನಿಂಗಿ ನಿನ್ ಬೇಜಾರು ಮಾಡ್ಕೊಂಬಿಡಿ ಈಗ ನಿಮ್ಮ ಮೌನಾನೇ ಒಂದು ಸಮಸ್ಯೆಗಳು ಕಾರಣ ಆಗ್ತಾ ಇದೆ ಅನ್ಸ್ತಾ ಇವಳು ನಿಮಗೆ ಹೆದರ್ಸ್ತಾ ಇದ್ದಾಳೆ ಅಂತ ನನಗೆ ಚೆನ್ನಾಗ್ ಗೊತ್ತು ಎಲ್ಲದಕ್ಕೂ ಇವತ್ತೇ ಮುಕ್ತಿ ಕೊಟ್ಬಲ್ರು ತಪ್ಪು ಮಾಡ್ತಾರೆ ಆದ್ರೆ ಕ್ಷಮಿಸುವ ಅಂತ ತಪ್ಪಾದ್ರೆ ನಾವು ಕ್ಷಮಿಸ್ತೀವಿ ಆದ್ರೆ ಇವಳು ಕ್ಷಮಿಸೋಕು ಯೋಗ್ಯತೆ ಇಲ್ದೇ ಇರೋ ತಪ್ಪ ಮಾಡಿದಾಳೆ ತಪ್ಪಿ ಕ್ಷಮೆ ಇದೆ ಆದ್ರೆ ದ್ರೋಹ ಕ್ಷಮೆ ಇಲ್ಲಪ್ಪ ಅಪ್ಪ ಇವಳು ಮಾಡಿರೋದು ತಪ್ಪಲ್ಲ ದ್ರೋಹ ಹೋಗಿ ಹೋಗಿ ಆಚೆ ಕಣ್ಮುಂದೆ ಹೊರಟಾಗೋ ನಿನ್ನ ನೆರಳು ಈ ಮನೆಗೆ ಸೋತ್ ಅದಕ್ಕೆ ಸಾಪಾ ಹೋಗ್ಯ ಹೋಗ್ಬೇಕು ಯಾಕೆ ಹೋಗ್ಬೇಕು ರೋಹ ಮಾಡಿರೋ ನೀನು ಹೊದುಕೋಕಾರ್ ಅರ್ಹತೆ ಇಲ್ದೆ ಇರೋಳು ಇನ್ನಂತವಳು ನಮ್ಮ ಮನೇಲಿದ್ರು ನಮ್ಗೆ ಅವಮಾನ ದ್ರೋಹ ಮಾಡಿದೆ ಅಂದ್ರೆ ಇನ್ನೇನು ಮತ್ತೆ ನಿಮ್ಮ ಅಪ್ಪ ಮಾಡಿದ್ರ ತಪ್ಪನ್ನ ಸರಿ ಅಂತ ತಿಳ್ಕೊಂಡು ನಮ್ಮ ಅಪ್ಪನ ಮೇಲೆ ಇಡೀ ನಮ್ಮ ಮನೆ ಮೇಲೆ ಕೇರ್ ತೀರ್ಸ್ಕೊಳಕ್ ಬಂದಿದ್ಯಲ್ಲ ನಮ್ಮನ್ನ ಸಾಧ್ಸೋಕೆ ನೋಡ್ತಿಯಲ್ಲ ಇದು ದ್ರೋಹ ಅಲ್ವಾ ಅಷ್ಟೇ ಅಲ್ಲ ಅಣ್ಣನ ಮನೆಯವ್ರನ್ನೆಲ್ಲ ಪ್ರೀತಿಯಿಂದ ನಂಬಿಸಿ ಮನೆಗೆ ಮೋಸ ಮಾಡಿದ್ರಲ್ಲ ಅದು ದ್ರೋಹ ಇಷ್ಟೆಲ್ಲ ತಪ್ಪು ಮಾಡಿದ್ರೇನೋ ಪಶ್ಚಾತ್ತಾಪ ಇಲ್ಲದೆ ಬದುಕ್ತಿದ್ಯಲ್ಲ ಅದು ದ್ರೋಹ ಒಂದು ಸಾಯಿಸೋ ಅಭ್ಯಾಸ ನಮ್ಗಿಲ್ಲ ಆತರ ನಮ್ಮಪ್ಪ ಅಹಿಂಸೆ ಪಾಠ ಹೇಳ್ಕೊಟ್ಟಿದ್ದಾರೆ ಅದನ್ನ ಹೇಳ್ಕೊಟ್ಟಿರ್ಲಿಲ್ಲ ಅಂದಿದ್ರೆ ನೀನ್ ಬದುಕಿರ್ತಾನೆ ಇರ್ಲಿಲ್ಲ ಏನ್ ನೋಡ್ತಾ ಇದ್ಯಾ ಇನ್ನು ನಾರಾಯಣ ಚರ್ಮಗ ಕೃಷ್ಣ ವಾಪಸ್ ಕಿಲ್ಲರ್ ಕಿಟ್ಟಿ ಆಗಕ್ಕೆ ಅವಕಾಶ ಮಾಡ್ಕೊಡ್ಬೇಡ ವರ್ಡು ಆಚಾರ್ಯ ನಾನು ಒಂದ್ ಎರಡು ಮಾತಾಡ್ಬೋದಾ ಮಾತಾಡ ಮುರಾರಿ ಈ ಮನೆಯ ಒಂದು ಭಾಗ ನೀನು ಮಾತಾಡು ನಾನು ನಿಮ್ಮನ್ನ ಅತ್ತಿಗೆ ಅಂತ ಬಾಯಿ ತುಂಬಾ ಕರೆದಿದ್ದೀನಿ ಅಲ್ವಾ ಈ ಮನೆಯಲ್ಲಿರೋ ಎಲ್ರು ಅಪ್ಪಾಜಿ ಅಮ್ಮ ರಾಮಚಾರಿ ಓದಂಡಣ್ಣ ಕೃತಿ ಎಲ್ರು ನನ್ನ ಒಡ ಹುಟ್ಟಿದವರು ಅಂತ ತಿಳ್ಕೊಂಡಿದ್ದಾರೆ ಅಂತಂದ್ರೆ ನೀವು ಈ ಮನೆ ಸೊಸೆ ಈ ಎಲ್ರು ಪ್ರಾಣ ತೆಗಿಯ ಕತೆ ಮನ್ಸ್ ಬಂತು ನಿಮ್ಗೆ ಪ್ರತಿ ಒಂದು ದೇಶ ನನಗೆ ಗೊತ್ತಾಯ್ತು ಊಟ ಮಾಡಿ ಎಲ್ರು ಪ್ರಾಣ ಉಳಿಸ್ದೆ ಅಲ್ವಾಂತ ಅಪ್ಪಾಜಿ ಅಮ್ಮ ಎಲ್ರು ಎಲ್ರು ಕಣ್ ಮುಂದೆ ನಿಂತಿದ್ದಾರೆ ಅದೇ ನನ್ ಸಾಧನೆ ಅಲ್ವಾ ಎಲ್ಲಿಂದೋ ಬ ನನ್ಗೆ ಒಂಚೂರು ನೋವಾದ್ರೂ ಎಲ್ರು ಕಣ್ಣಲ್ಲಿ ನೀರ್ ಬರುತ್ತೆ ಅಂತದ್ರಲ್ಲಿ ನೀವು ಮನೆಯವರಾಗಿ ಮನೆ ಖರ್ಚೆಲ್ಲ ಬದುಕಿ ಎಲ್ಲರ ಪ್ರಾಣ ತೆಗಿಯಕ್ಕೆ ಮುಂದಾದ್ರಲ್ಲ ಅದು ಅನ್ಸಲ್ವಾ ಮನುಷ್ಯತ್ವ ಇರೋರಿಗೆ ಅನ್ಸುತ್ತೆ ಬುರಾರೇ ಇಂಥ ಪಾಪಿಗಳಿಗೆ ಅನ್ಸಲ್ಲ ತಪ್ಪಾಡ್ಬಿಟ್ಟೆ ತಮ್ಮಂದ್ರಿಂದ ನಂಬದೆ ಎಲ್ಲಿಂದ ಪತಿ ಪಾಪ ನಂಬಿ ತಪ್ಪಾಡ್ದೆ ಅಮ್ಮ ಕೂಡ ತಪ್ಪು ಮಾಡೋರು ಅಂತ ಹೇಳಿದ್ರೆ ಅದನ್ನ ನನ್ನ ತಲೆಗೆ ಹಾಕೊಂಡೆ ಸುಳ್ಳು ಹೇಳ್ಕೊಂಡು ಬದುಕೋಕ್ ನೋಡೋರು ಬದುಕೋಕೆ ಅನರ್ಹರು ನಾವೆಲ್ಲ ಸೇರಿ ನಿನ್ನ ಸಾಯಿಸೋಕಿಂತ ಮುಂಚೆ ಇಲ್ಲಿಂದ ಹೊರಟೋಗು ತಪ್ಪ ಮಾಡಿದ್ರೆ ನೀವೆಲ್ಲ ಒಂದಾಗಿ ನಾನು ಸಾಯಸ್ಬಿಡ್ತೀರಾ ನಿನ್ನಂತವ್ಳು ಬದುಕಿರಬಾರ್ದು ಹಸುರ ಸಂಹಾರ ಶಾಸ್ತ್ರ ಸಮ್ಮತ ಇದೊಂತೇಳ ಹಾಗಾದ್ರೆ ನೀವು ಮಕ್ಳೆಲ್ಲಾ ಸೇರಿ ಮೊದ್ಲು ಸಾಯಿಸ್ಬೇಕಾಗಿರೋದು ನಿಮ್ಮಬ್ಬಣ್ಣ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿಮ್ಗೆ ತಪ್ಪು ಮಾಡುವವ್ರ ಬಗ್ಗೆ ಮಾತಾಡ್ತಾ ಇದೀನಿ ನಾನ್ ತಪ್ಪು ಮಾಡಿದೀನಿ ಈ ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋದಾಗಿದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಮನೆಗೆ ಮೋಸ ಮಾಡ್ಕೊಂಡು ಬದುಕ್ತಾ ಇದಾರಲ್ಲ ದಿ ಗ್ರೇಟ್ ವೇದ ಬ್ರಹ್ಮ ನಾರಾಯಣ ಆಚಾರ್ಯ ಅವ್ರೇನ್ ಮಾಡ್ತೀರಾ ಇನ್ನು ಒಂದು ಮಾತು ಒಂದು ಮಾತು ಅಪ್ಪನ ಬಗ್ಗೆ ಕೆಡ್ದಾಗ ಮಾತಾಡಿದ್ರೆ ಬಾಯಲ್ಲಿ ಬಾಯಲ್ಲಿರಲ್ಲ ನಾನು ಕಾಲಡಿಲಿರುತ್ತೆ ತುಳಿತಾ ಇರ್ತೀನಿ ಗ್ರೇಟ್ ಈ ಮಟ್ಟಕ್ಕೆ ನಿಮ್ನೆ ದಿ ಗ್ರೇಟ್ ನಾರಾಯಣ ಆಚಾರ್ಯರು ಈ ವೈಶಾಖ ಮುಖ ನೋಡ್ಕೊಂಡು ತಪ್ಪು ಮಾಡಿಲ್ಲ ಅಂತ ಹೇಳಿ ಕೇಳ್ರಿ ಕೇಳಿ ನಿಮ್ಮಪ್ಪನ ಕಟ್ಟಡದ ಆಚೆ ಹಾಕೋದ್ರು ಇನ್ನು ಮಾತಾಡ್ಕೊಂಡು ಇಲ್ಲೇ ನಿಂತಿದ್ಯಲ್ಲ ನಮ್ಮ ಅಪ್ಪನ ಬಗ್ಗೆ ಒಂದು ಮಾತಾಡಿದ್ರು ಸರಿ ಇರಲ್ಲ ಹೋಗಿ ಆಚೆ ಮುಚ್ಚೆ ಬಾಯ್ನ ನನ್ನೆ ಮೊನ್ನೆ ಹುಟ್ಟಿರೋ ನೀನು ನೀನ್ ನನಗೆ ಮಾತಾಡ್ತಾ ಇದ್ಯಾ ಇಷ್ಟೊತ್ತು ನೀವೆಲ್ಲ ಇಷ್ಟಿಷ್ಟು ಭಾಷಣ ಮಾಡ್ತಾ ಇದ್ರಲ್ಲ ಆಗ ನಿಮ್ ಅಪ್ಪ ನಾರಾಯಣ ಆಚಾರ್ ಗಂಟ್ಲಿಗೆ ಬೇನೆ ಬಂದಿರ್ತಾರ ಬಾಯಿ ಮುಚ್ಕೊಂಡಿದ್ರಲ್ಲ ಯಾಕೆ ಹೇಳಿ ತಪ್ಪು ಮಾಡಿದಕ್ಕೆ ತಾನೆ ತಪ್ಪ ಮಾಡೋಕೆ ನಮ್ಮ ಮಾವ ನಿಮ್ಮ ಅಪ್ಪ ಅಲ್ಲ ಕಲ್ಯಾಣಿಗ್ ಬೀಳೋ ಅಂತ ತಪ್ಪು ನಮ್ಮ ಮಾವ ಯಾವತ್ತು ಮಾಡಕ್ ಸಾಧ್ಯ ಇಲ್ಲ ಈ ಅಪ್ಪನ ನಂಬಿಕೆ ತೊಲಗ್ಬೇಕು ಅನ್ನೋದು ನಿಮ್ ಉದ್ದೇಶ ಆಗಿದ್ರೆ ಮೊದ್ಲು ತೊಲಗ್ಬೇಕಾಗಿರೋದು ಅಪ್ಪ ಈ ನಾರಾಯಣ ಆಚಾರ್ ಯಾಕೆ ಅಂದ್ರೆ ಅಪ್ಪ ನೀವ್ ಅನ್ಕೊಂಡ್ರಷ್ಟು ಒಳ್ಳೋರಲ್ಲ ವೈಶಕ ಗಂಡನ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ಸುಮ್ನೆ ಇರಲ್ಲ ನಿಮ್ ಗಂಡ ಪುಣ್ಯವಂತ ಅಲ್ಲ ಇಷ್ಟೊತ್ತು ಸುಮ್ನಿದ್ದು ನೀನೊಂದ್ ಹೆಣ್ಣು ಅಂತ ಆ ಪರಿಗಣನೆ ಇನ್ನೊಂದ್ಸತಿ ಇರಲ್ಲ ಇಲ್ಲಿಂದ ರಾಮಾಚಾರಿ ಆ ಮಾತನ್ನ ನಿಮ್ಮ ಅಪ್ಪನ್ಗೂ ಹೇಳು ನಮ್ಮಪ್ಪ ಏನ್ ನಮ್ಮಅಪ್ಪ ಸುಮ್ನೆ ನಿಂತಿದಾರಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂತಾನೆ ಅರ್ಥ ಹೌದಾ ನಿಮ್ಮ ಅಪ್ಪ ಯಾವ್ ತಪ್ಪು ಮಾಡೇ ಇಲ್ವಾ ಹಾಗಿದ್ರೆ ಸತ್ಯಭಾಮ ಯಾರು ಅಂತ ನಿಮ್ಮ ಅಪ್ಪನ್ ಕೇಳಿ ಸತ್ಯಭಾಮ ಯಾರು ಅಂತ ಗೊತ್ತೇ ಇಲ್ಲ ಅಂತ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳಿ ಸತ್ಯಭಾಮಗು ತನಗೂ ಯಾವ ಸಂಬಂಧನೂ ಇಲ್ಲ ಅಂತ ತಾಳಿ ಕಟ್ಟರು ಹೆಂಡತಿ ಮೇಲೆ ಆಣೆ ಮಾಡಕ್ ಹೇಳಿ ಮುಚ್ಚ ಬಾಯಿ ನಮ್ಮ ಅಪ್ಪ ಏನು ಅಂತ ನಮ್ಗೆಲ್ರಿಗೂ ಗೊತ್ತು ನಿನ್ನಂತ ಪಾಪಿ ಬಾಯಿಂದ ನಮ್ಮಪ್ಪ ಏನು ಅಂತ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನಮ್ಗಿಲ್ಲ ನಡ ಯಾನ್ ಯಾಕೆ ಅವಸರ ಮಾಡ್ತಾ ಇದೀರಾ ನಾನಿನ್ನು ಹೇಳ್ಬೇಕಾದ್ರೂ ವಿಚಾರನೆ ಹೇಳಿಲ್ಲ ಸತ್ಯಾ ನಾಳು ನಿಮ್ ಅಪ್ಪನ ಎರಡ್ ಹೇಳಿ

ಇದೇ ಕಟ್ಟು ಸತ್ಯ ಸತ್ಯಭಾಮ ಇವ್ರ ಹೆಂಡತಿ ಇವ್ರ ಒಬ್ಳು ಮಗಳಿದ್ದಾಳೆ ಅವಳು ಇನಿಷಲ್ ಅಲ್ಲಿ ಇರೋದು ಅವ್ರ ಹೆಸರು ಅವಳು ಮೈಯಲ್ಲಿ ಹರಿತಾ ಇರೋದು ನಾರಾಯಣಾಚನ್ ರಕ್ತ ಕೇಳ್ರಿ ಇವ್ರನ್ನ ಸತ್ಯಪಾಮ ಅಂತ ಇವ್ರ ಹೆಂಡತಿ ಇಲ್ಲ ಅಂತ ಹೆಂಡಸಿ ನೋಡೋಣ ಅವ್ಳು ಹೇಳ್ತಾರೆ ಸುಳ್ಳು ಅಂತ ಅವಳು ಕೆಂದಾಗ ಹೊಡೆದು ಏನ್ರಿ ಹೊಡಿರಿ ಅಪ್ಪ ಹೊಡಿರಿ ನೀವು ಹೊಡೆಯೋ ಏಟಿಗೆ ಅವಳು ಸತ್ತಾದ್ರೂ ಪರವಾಗಿಲ್ಲ ನಿಮ್ ಬದಲು ನಾನು ಹೋಗ್ತೀನಿ ಜೈಲಿಗೆ ಹೌದು ಅಪ್ಪ ನೀವೇನು ತಪ್ಪು ಮಾಡಿಲ್ಲ ನಮ್ಮೆಲ್ರಿಗೂ ಗೊತ್ತು ನೀವು ತಲೆ ಕೆಡ್ಸ್ಕೋಬೇಡಿ ಏಯ್ ನಾರಾಯಣಾಚಾರ್ಗೆ ಇನ್ನೊಂದು ಹೆಸರು ವೇದ ಬ್ರಹ್ಮ ಅಂತ ಆ ಹೆಸರು ಸುಮ್ ಸುಮ್ನೆ ಬಂದ್ಬಿಡಲ್ಲ ನಾರಾಯಣಾಚಾರ್ಗೆ ತಪ್ಪು ಮಾಡೇ ಗೊತ್ತಿಲ್ಲ ತಪ್ಪು ಮಾಡಕ್ಕೆ ಬರಲ್ಲ ಅವ್ರಿಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಎದುರುಗಡೆ ಇರೋ ತಪ್ಪುಗಳು ಸರಿಯಾಗಿ ಹೋಗ್ತವೆ ಅಂತವ್ರ ಬಗ್ಗೆ ಇನ್ನೊಂದು ಇನ್ನೊಂದ್ ಅಂತೆ ಅಪ್ಪ ಹೇಳಿ ಅಪ್ಪ ಅವ್ರಿಗೆ ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳಿ ನಿಮ್ ಬಾಯ ಯಾರೇ ಹೇಳಿ ಈ ಪಾಪಿ ನಾಟಕಕ್ಕೆ ಮನೆಯವ್ರೆಲ್ಲಾ ಬಲಿ ಆಗೋದ್ ಬೇಡ ಮಾತಾಡಿ ಮಾವ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿ ಮಾವ वही शाखा ही लेतो नीचा नानो गंडा और, और मोगो के No 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 and...